ஆட்டிட்டு பங்கறேன் ஆனனுட்டே அம்மளோ அம்மே தவறு கூட ஆனனுட்டே பங்களோ காலெடுத்தல் மகிந்தா ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎ ಟಿ ಎಮ್ಮಿಗೆ ಬಂದಿದ್ದೆ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಅಮೌಂಟ್ ವಿತ್ಡ್ರಾ ಮಾಡಬೇಕಿತ್ತು. ಹಂಗಂತ ನೀವು ಯೂಟ್ಯೂಬಿಂದ ಅಮೌಂಟ್ ಬಂದಿದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದು ನನ್ನ ಪರ್ಸ್ನಲ್ ಅಮೌಂಟು, ಅದನ್ನು ಡ್ರಾ ಮಾಡ್ಕೊಂಡು ಹೋಗಿ ಬಂದಿದೆ. ಹಾಗೆ ಎಲೆಕ್ಷನಲ್ಲಿ ಗೆದ್ದಿದ್ದ ಪಕ್ಷದವರು ರೋಡ್ ತುಂಬ ಜೈಕಾರ ಹಾಕೊಂಡು ಹೋಗ್ತಾಯಿದ್ರು. ಅದು ಸಹ ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ, ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ನಾನು ಪಾಪುನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀನಿ, ಒಬ್ಬಳೇ ಹೋಗ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಡೌಟ್ ಇರ್ಬೋದು, ಏನಕ್ಕೆ ಹೋಗ್ತಿದ್ದಾರೆ ಆಸ್ಪತ್ರೆಗೆ ಇದ್ದಕ್ಕಿದ್ದಂಗೆ ಪಾಪುನ ಕರ್ಕೊಂಡು ಅಂತ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಪಾಪುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ ಅಂತ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಗೆಟಿವ್ ಕಮೆಂಟ್ ಮಾಡಿದವರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಏನು ಅಂತಲೂ ಸಹ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ, ತಿಳಿಸಿ ಫ್ರೆಂಡ್ಸ್. ಓಕೆನಾ? ಇವಾಗ ನಾನು ರೆಗ್ಯುಲರಾಗಿ ಯಾವ ಹಾಸ್ಪಿಟಲಿಗೆ ತೋರಿಸ್ತೀನೋ ಆ ಹಾಸ್ಪಿಟಲಿಗೆ ಹೋಗಿ ಪಾಪುನ ತೋರಿಸ್ಕೊಂಡು, ಸರಿ, ಎದುರುಗಡೆನೇ ಒಂದು ಜ್ಯೂಸ್ ಸೆಂಟರ್ ಇತ್ತು. ಸೊ ಅಲ್ಲಿ ನನಗೆ ಚೀಕು ಜ್ಯೂಸ್ ಅಂದರೆ ತುಂಬ ಇಷ್ಟ, ಬಟ್ ನಾನು ಚೀಕು ಜ್ಯೂಸ್ ತೊಗೊಳ್ಳಿಲ್ಲ, ಇಲ್ಲಿ ಬಂದು ಕೋಲ್ಡ್ ಕಾಫಿ ತೊಗೊಂಡಿದ್ದೀನಿ. ಸೊ ಕೋಲ್ಡ್ ಕಾಫಿ ಎಲ್ಲನೂ ಕುಡಿದು ಸರಿ ಅಂತ ಇವಾಗ ಮನೆ ಕಡೆ ಮತ್ತೆ ಆಟೋ ಹುಡ್ಕೊಂಡು ಹೊರಟಿದ್ದಾಯಿತು. ಮತ್ತೆ ಮನೆಗೂ ವ್ಲಾಗ್ ಕಂಟಿನ್ಯೂ. ಹಾಯ್ ಫ್ರೆಂಡ್ಸ್, ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ವಾ? ಸೊ ಹಾಸ್ಪಿಟಲಿಂದ ಮನೆಗೆ ಬಂದಾದಮೇಲೆ ಮತ್ತೆ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ, ಯಾಕಂತಂದರೆ ನಿಮಗೆ ಗೊತ್ತು ಪಾಪುನ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆ. ಹಾಸ್ಪಿಟಲಿಗೆ ಏನಕ್ಕಪ್ಪ ಕರ್ಕೊಂಡೋಗಿದ್ದೆ ಅಂತ ಅಂದರೆ, ಇದಕ್ಕೆ ಒಂದು ತಿಂಗಳ ಹಿಂದೆ ಅಂದರೆ ಏಪ್ರಿಲ್ 16ನೇ ತಾರೀಕು ಪಾಪುಗೆ ಕಿವಿಯಲ್ಲಿ ಕುರ ಆಗಿತ್ತು. ಅದು ಗೊತ್ತೇ ಆಗಿರಲಿಲ್ಲ ನಮಗೆ, ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ನಾವು. ಅವಳಿಗಂತೂ ಸಿಕ್ಕಾಬಿಟ್ಟೆ ಪೇನ್ ಆಗಿತ್ತು, ಪಾಪ ಅವಳ ನೋವನ್ನ ಅವಳೇ ಅನುಭವಿಸಿದಾಳೆ, ನಮಗೂ ಸಹ ಗೊತ್ತಾಗಲಿಲ್ಲ. ಬಟ್ ಅವ್ರನ್ನ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ, ಅವಳನ್ನ ಬರೀ ತೂಗೋದು ಮತ್ತು ಅವಳಿಗೆ ಸಮಾಧಾನ ಮಾಡೋದು ಆ ಥರನೇ ಮಾಡ್ತಾಯಿದ್ವಿ. ಅದಾದಮೇಲೆ ಅದಕ್ಕೆ ಕರೆಂಟಾಗಿ ಒಂದು ತಿಂಗಳಿಗೆ ಈಗ ಮೇ 18ನೇ ತಾರೀಕು ಸಹ ಅವಳಿಗೆ ಮತ್ತೆ ಕಿವಿಲಿ ಕುರ ಆಗಿದೆ. ಅಂದರೆ ಲಾಸ್ಟ್ ಟೈಮ್ ಆಗಿದ್ದು ಅವಳಿಗೆ ರೈಟ್ ಸೈಡಲ್ಲಿ, ಈ ಸತಿ ಅವಳಿಗೆ ಲೆಫ್ಟ್ ಸೈಡಲ್ಲಿ ಆಗಿತ್ತು. ಸೊ ಹಂಗಾಗಿ ನನಗೆ ಅವಳು ಯಾವಾಗ ತುಂಬ ಅವಳು ಅಳದೇ ಇಲ್ಲ ಆಯಿತಾ, ಜಾಸ್ತಿ ಅಳಲ್ಲ, ಏನಾದ್ರು ಹೊಟ್ಟೆ ಅಂತಾಗ ಮಾತ್ರ ಅಳ್ತಾಳೆ ಅಷ್ಟು ಬಿಟ್ಟರೆ, ಬೇರೆ ಟೈಮಲ್ಲಿ ಅವಳು ಅಳದೇ ಇಲ್ಲ. ಆದ್ರೂ ಅವಳು ಈ ಥರ ತುಂಬ ಹಠ ಮಾಡ್ಕೊಂಡು ಅಳ್ತಿದ್ಲಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ಅವಾಗಲೇ ಗೊತ್ತಾಯಿತು ಅವಳಿಗೆ ಕಿವಿಲಿ ಏನೋ ನೋವಾಗಿರಬೇಕು, ಅದಕ್ಕೆ ಈ ಥರ ಅಳ್ತಿದ್ದಾಳೆ ಅಂತ ಸರಿ ಅಂತ ಅಂದ್ಕೊಂಡು ಯಜಮಾನ್ರಿಗೂ ಹೇಳಿದೆ, ರೀ ಅವಳಿಗೆ ಕಿವಿಲಿ ಕುರ ಆಗಿರಬೇಕು, ಮತ್ತು ಅದಕ್ಕೆ ಇಷ್ಟೊಂದು ರಚೆ ಮಾಡ್ತಿದ್ದಾಳೆ ಅವಳು, ಇಲ್ಲ ಅಂತಂದರೆ ಅವಳು ಯಾವುದೇ ಕಾರಣಕ್ಕೂ ಹಿಂಗೆ ರಚೆ ಮಾಡಲ್ಲ ಅಂತ ಹೇಳಿದೆ. ಅಂದ್ರೂ ನಾನು ಲಾಸ್ಟ್ ಟೈಮ್ ಕೂಡ ಹಾಸ್ಪಿಟಲಿಗೆ ತೋರಿಸಿರಲಿಲ್ಲ, ಮನೇಲಿ ಏನಂತಂದರೆ ಅದು ಹೊಡೆದೋದ್ಮೇಲೆ ಇನ್ನೇನೂ ಆಗಲ್ಲ ಬಿಡು, ಕುರ ಹೊಡೆದ್ಮೇಲೆ ಏನಾಗಲ್ಲ ಅಂತಂದಿದ್ರು. ಹಾಗಾಗಿ ಸರಿ ಅಂತ ಸುಮ್ಮನಾಗಿದ್ದೆ. ಬಟ್ ಈ ಸಲನೂ ಹಾಗೆ ಆಯಿತು, ನನಗೆ ಯಾಕೋ ಒಂಥರ ಅನ್ನಿಸ್ತು, ಯಾಕಂತಂದರೆ ಪಾಪನ ತೋರಿಸ್ಬೇಕು, ಅದಕ್ಕೋಸ್ಕರ ಸರಿ ಅಂತ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಬಂದೆ. ಅವರು ಓರಲ್ ಡ್ರಾಪ್ಸ್ ಅಂದರೆ ಸಿರಪ್ ಕೊಟ್ಟಿದ್ದಾರೆ, ಮತ್ತು ಕಿವಿಗೆ ಹಾಕೋಕ್ಕೂ ಡ್ರಾಪ್ಸ್ ಕೊಟ್ಟಿದ್ದಾರೆ, ಮತ್ತು ಮೂಗಿಗೆ ಹಾಕೋಕ್ಕೂ ಡ್ರಾಪ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದನ್ನು ಹಾಕ್ತಾಯಿದ್ದೀವಿ. ಇವಾಗ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸಿ ನಾವು ತಿಂಡಿ ಎಲ್ಲ ತಿಂದ್ವಿ. ತಿಂಡಿ ನಿನ್ನೆ ರಾತ್ರಿ ಮೊಟ್ಟೆ ಸಾಂಬಾರು ಮಾಡಿದೆ, ಸೊ ಅದಕ್ಕೆ ಇವಾಗ ಬಿಸಿ ಅನ್ನ ಮಾಡಿಕೊಂಡು ಅದೇ ಉಳಿದಿತ್ತಲ್ಲ ಅಂತ ಅದನ್ನೇ ಊಟ ಮಾಡಿಕೊಂಡ್ವಿ. ಅಷ್ಟೇ ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನೇ ಊಟ ಮಾಡಿಕೊಂಡ್ವಿ. ಈಗ ಬಂದು ಟೈಮ್ 12 ಗಂಟೆ ಆಗಿದೆ. ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಜೊತೆಗೆ ಇನ್ನೂ ಒಂದು ವಿಚಾರ ಹೇಳಬೇಕಿತ್ತು, ಮೊಬೈಲ್ನ ಇಡ್ತೀನಿ, ಕೈ ನೋತಿದ್ದೆ, ನಂಗೆ ಇಟ್ಕೊಳ್ಳೋದಕ್ಕಾಗ್ತಿಲ್ಲ ಅದಕ್ಕೋಸ್ಕರ. ಇನ್ನೂ ಒಂದು ವಿಚಾರ ಹೇಳಬೇಕಿತ್ತು, ಏನಪ್ಪ ಅಂತಂದರೆ ಯಾರೋ ಒಬ್ಬರು ಗೊತ್ತಿಲ್ಲ, ಮೇ ಬಿ ಅವ್ರು ನನ್ನನ್ನೇ ಟಾರ್ಗೆಟ್ ಮಾಡಿ ಥರ ಕಮೆಂಟ್ ಮಾಡ್ತಾಯಿದ್ದಾರೆ ಅಂತಲೂ ಗೊತ್ತಿಲ್ಲ, ನನಗೆ ಇವಾಗ ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಎಷ್ಟು ಚೀಪ್ ಮೆಂಟ್ಯಾಲಿಟಿ ಅವ್ರದ್ದು ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಹೆಂಗೆಲ್ಲ ಕಮೆಂಟ್ ಮಾಡ್ತಾರೆ ಅಂತ. ಸೊ ಆ ಕಮೆಂಟಿಗೆ ಇವತ್ತು ನಾನು ಆನ್ಸರ್ ಕೊಡಬೇಕು, ಕೊಡಬಾರ್ದು ಅಂದ್ಕೊಂಡಿದ್ದೆ. ಇವನ್ ಫಸ್ಟ್ 2 ಕಮೆಂಟ್ಸ್ನ ನಾನು ಡಿಲೀಟ್ ಕೂಡ ಮಾಡಿದ್ದೆ, ನನಗೆ ಅವಶ್ಯಕತೆ ಇರಲಿಲ್ಲ, ನನಗೆ ಬ್ಯಾಡ್ ಕಮೆಂಟ್ಸ್ ನಂಗೆ ಇಷ್ಟನೂ ಆಗಲ್ಲ, ನಾನು ಅದನ್ನು ಅಪ್ರೂವ್ ಮಾಡೋದೂ ಇಲ್ಲ, ನಾನು ತೋರಿಸೋದೂ ಇಲ್ಲ ಯಾರಿಗೂ ಬ್ಯಾಡ್ ಕಮೆಂಟ್ಸ್ನ. ಸೊ ಹಾಗೆ ಡಿಲೀಟ್ ಮಾಡಿದೆ. ಅದಾದಮೇಲೆ ಮತ್ತೆ ಇನ್ನೂ ಒಂದು ಹಳೇ ವಿಡಿಯೋಗೆ ಹೋಗಿ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಇನ್ನೆಷ್ಟು
ಇಲ್ಲೇ ಇದ್ದೀನಿ. ಅವ್ರ ಮನಸ್ಥಿತಿ ಇನ್ನೆಷ್ಟು ವಿಕೃತವಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ನಾನು ಒಂದೇ ಹೇಳೋದು, ನೆನ್ನೆ ನಮ್ಮ ಯಜಮಾನ್ರು ಆ ಕಮೆಂಟ್ನ ನೋಡಿ ಕೇಳ್ತಾ ಇದ್ರು, ಏನು ಈ ಥರ ಕಮೆಂಟ್ ಮಾಡಿದ್ದಾರೆ ಅಂತ. ನಾನು ಅವ್ರು ಯಾರೋ ತಲೆಕೆಟ್ಟವ್ರು ಈ ಥರ ಕಮೆಂಟ್ ಮಾಡಿದ್ದಾರೆ ಬಿಡಿ, ಅವ್ರ ಮನಸ್ಸು ಇನ್ನೆಷ್ಟು ವಿಕೃತವಾಗಿರುತ್ತೆ ಅಲ್ವಾ ಅಂತ ನಮ್ಮ ಯಜಮಾನ್ರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೆ. ಒಂದು ನಿಮಿಷ ಇವ್ಳನ್ನ ಕಳಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಏನಂದರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಳನ್ನು ಕಳಿಸ್ದೆ, ಅವಳಿದ್ದರೆ ಮಾತಾಡೋದಕ್ಕೆ ಬಿಡೋಲ್ಲ ನನಗೆ ವಿಡಿಯೋ ಮುಂದೆ. ಸೊ ಹಾಗಾಗಿ ಬ್ಯಾಂಕಿಂಗ್ ಆಸ್ಪರೆಂಟ್ ಅಂತ ಒಬ್ಬರು ಯಾರೋ ಗೊತ್ತಿಲ್ಲ, ತಲ್ಕೆಟ್ ಮನುಷ್ಯ ಅನಿಸುತ್ತೆ, ಮೇ ಬಿ ನನಗೆ ಮರ್ಯಾದೆ ಕೊಡೋಕ್ಕೂ ಇಷ್ಟ ಇಲ್ಲ ಅಂಥವ್ರಿಗೆ. ಅವಳಿಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಏನಾದರೂ ಲದ್ದಿ ತುಂಬಿಕೊಂಡಿದ್ದಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಒಂದೇ ಹೇಳೋದು, ಕಮೆಂಟ್ ಮಾಡ್ತೀರಾ ಪಾಸಿಟಿವಾಗಿ ಕಮೆಂಟ್ ಮಾಡಿ, ಅದು ಬಿಟ್ಟು ಇನ್ನೊಬ್ರನ್ನ ನೆಗೆಟಿವ್ ಮಾಡೋದ್ರಿಂದ ಅಥವಾ ಇನ್ನೊಬ್ರನ್ನ ಹೀಯಾಳಿಸೋದ್ರಿಂದ ನಿಮಗೆ ಅದೆಲ್ಲ ಏನು ಖುಷಿ ಸಿಗುತ್ತೋ ಅಥವಾ ನಿಮ್ಮದೇ ಒಂದು ಗ್ರೂಪ್ ಇದೆ ಅಂತ ಅನಿಸುತ್ತೆ, ಮೇ ಬಿ ನನಗೆ ಗೊತ್ತಿಲ್ಲ. ನಾನು ನೀವು ಎಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅದನ್ನು ಡಿಲೀಟ್ ಮಾಡ್ತೀನಿ, ಬಿಟ್ಟರೆ ನಾನು ಅಪ್ರೂವ್ ಮಾಡಲ್ಲ ಆಯಿತಾ. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೀನಿ, ಸೊ ನಾನು ಎಲ್ಲಾದರೂ ಒಂದು ಕಡೆ ಅದನ್ನು ಹಾಕ್ತೀನಿ, ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಏನೇನಂತ ಕಮೆಂಟ್ ಮಾಡಿದ್ದಾರೆ ಅಂತ. ಮೂರು ಕಮೆಂಟ್ನೂ ನಾನು ಇಟ್ಕೊಂಡಿದ್ದೀನಿ, ಎರಡು ಡಿಲೀಟ್ ಮಾಡಿದ್ದೀನಿ, ಇನ್ನೊಂದು ಅಂದರೆ ಡಿಲೀಟ್ ಮಾಡಿದ್ದೀನಿ ಬಟ್ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೀನಿ, ಇನ್ನೊಂದು ಹಾಗೆ ಇದೆ ಅದನ್ನು ಸಹ ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೀನಿ. ಬಟ್ ಈ ಕಡೆ ಎಲ್ಲಾದರೂ ಪೋಸ್ಟ್ ಮಾಡ್ತೀನಿ, ಅದನ್ನು ಹಾಕ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬ್ಯಾಂಕಿಂಗ್ ಆಸ್ಪಿರೆಂಟ್ ಅಂತ ನೇಮ್, ಯೂಸರ್ ನೇಮ್ ಬಂದು ಬ್ಯಾಂಕಿಂಗ್ ಆಸ್ಪಿರೆಂಟ್ ಅಂತ ಇತ್ತು. ಅವಳಿಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಅಂತ, ಅವಳಿಗೆ ಫ್ಯಾಮಿಲಿನೇ ಇಲ್ವೋ ಏನೂ ಇಲ್ವೋ ನನಗೆ ಒಂದು ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಅಂತವ್ರಿಗೆ ಮರ್ಯಾದೆ ಕೊಡೋಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ, ಇರೋದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ. ಏನಂತ ಮೆಸೇಜ್ ಕಮೆಂಟ್ ಮಾಡಿದ್ದಾರೆ ಅಂತ ಅಂದರೆ, ಜಿಯೋ ಮಾರ್ಟಿಂದ ನಾನು ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಸೊ ಆ ವಿಡಿಯೋಗೆ ಕಮೆಂಟ್ ಮಾಡಿರೋವಂಥದ್ದು ತಾಯಿ. ಏನಪ್ಪ ಅಂತ ಅಂದರೆ, ನಮ್ಮಮ್ಮ ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ರಲ್ಲ, ಹೀಗೆಲ್ಲ ದುಡ್ಡು ವೇಸ್ಟ್ ಮಾಡೋದು ಬಿಟ್ಟು ಅದನ್ನೇ ಸೇವ್ ಮಾಡ್ಬೋದಿತ್ತಲ್ಲ, ನೀವು ನಿಮ್ಮ ಅಮ್ಮನ ಥರ ಕಷ್ಟಪಟ್ಟು ದುಡ್ಡಿದ್ರೆ ಗೊತ್ತಾಗೋದು ದುಡ್ಡಿನ ಬೆಲೆ ಏನು ಅಂತ. ಹಾಗೆ ಇನ್ನೂ ಒಂದು ಕಮೆಂಟ್ ಮಾಡಿದರು. ಹಾಗೆ ಇನ್ನೊಂದು ಕಮೆಂಟ್ ಏನಪ್ಪ ಅಂತ ಅಂದರೆ, ಇದೇ ಅಮೌಂಟ್ಗೋಸ್ಕರ ಅವರು ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ರು ದುಡ್ಡನ್ನು ಈ ಥರ ಖರ್ಚು ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡು, ನಿನಗೆ ಇರೋದು ಇಬ್ಬರು ಹೆಣ್ಮಕ್ಕಳು, ಇದೇ ದುಡ್ಡನ್ನು ಖರ್ಚು ಮಾಡೋ ಬದಲು ಸೇವ್ ಮಾಡ್ಬೋದಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇನ್ನೂ ಒಂದು ಕಮೆಂಟು, ಅದೇನಕ್ಕಪ್ಪ ಅಂತಲೇ ನಂದು ಹಳೆಯದು ಒಂದು ಸ್ಕಿನ್ ಕೇರ್ ವಿಡಿಯೋ ಇತ್ತಪ್ಪ, ಅದಕ್ಕೂ ಸಹ ಕಮೆಂಟ್ ಮಾಡಿದ್ದಾರೆ. ಅದಕ್ಕೇನಂತ ಕಮೆಂಟ್ ಮಾಡಿದ್ದಾರೆ ಗೊತ್ತಾ, ಆ ವಿಡಿಯೋಗೆ ಒಳ್ಳೆ ಪೇಷಂಟ್ ಥರ ಇದ್ದೀರಾ, ಫಸ್ಟು ತಿಂದು ದಪ್ಪ ಆಗು ಆಮೇಲೆ ಸ್ಕಿನ್ ಕೇರ್ ಮಾಡುವಂತೆ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಏನು ಹೇಳಬೇಕು ಅಂತ ಅಂದರೆ, ದುಡ್ಡು ನಂದು, ಖರ್ಚು ಮಾಡೋದು ನಾನು, ಪ್ರಾಬ್ಲಮ್ ನಿನಗೇನು ಅಂತ ನನಗಂತೂ ಗೊತ್ತಿಲ್ಲ. ಅಮ್ಮ ಗಾರೆ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ ಅವರು, ನೀನು ದುಡ್ಡು ಸೇವ್ ಮಾಡ್ಬೋದಲ್ಲ ಹಿಂಗೆಲ್ಲ ವೇಸ್ಟ್ ಖರ್ಚು ಮಾಡೋಕ್ಕೂ ಮುಂಚೆ ಅಂತ ಕಮೆಂಟ್ ಮಾಡೋಕ್ಕೂ ಮುಂಚೆ ನಮ್ಮ ಅಮ್ಮನ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ, ಓಕೆನಾ? ನಾನು ನಮ್ಮಮ್ಮ ನನ್ನ ಜೊತೆನೇ ಇದ್ದಾರೆ, ಮುಂದೆ ನನ್ನ ಜೊತೆನೇ ಇರ್ತಾರೆ ಅವರು. ಹಾಗೆ ವೇಸ್ಟ್ ಖರ್ಚು ಮಾಡೋಕ್ಕೂ ಮುಂಚೆ ನಾನು ನಮ್ಮಮ್ಮನ ಕೆಲಸಕ್ಕೆ ಕಳಿಸ್ತಾ ಇಲ್ಲಮ್ಮ ತಾಯಿ, ಪುಣ್ಯದ ಗಿತ್ತಿ, ನಮ್ಮಮ್ಮನ ನಾನು ಕೆಲಸಕ್ಕೆ ಕಳಿಸ್ತಾ ಇಲ್ಲ, ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ, ಓಕೆನಾ? ನಾವೇ ನಮ್ಮಮ್ಮನ ನೋಡ್ಕೋತಾ ಇರೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಬ್ರು ದುಡ್ಡನ್ನು ವೇಸ್ಟ್ ಖರ್ಚು ಮಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇದೆಯಲ್ಲ, ನಾನೇನಾದರೂ ನಿಮ್ಮಪ್ಪ ಅಮ್ಮನ ಹತ್ರ ದುಡ್ಡು ಕೇಳ್ತಾ ಇದ್ದೀನಾ, ಇಲ್ಲ ನಿನ್ನ ಗಂಡನ ಹತ್ರ ದುಡ್ಡು ಕೇಳ್ತಿದ್ದೀನಾ, ಇಲ್ಲ ನಿನ್ನ ಮಕ್ಕಳ ಹತ್ರ ದುಡ್ಡು ಕೇಳ್ತಿದ್ದೀನಾ? ಇಷ್ಟು ಚಂದಲ್ಲಿ ನಿನಗೆ ಯಾರಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆ್ಯಂಡ್ ನನಗೆ ಅದು ಬೇಕಾಗೂ ಇಲ್ಲ. ಏನಾದ್ರು ಅವ್ರ ಹತ್ರ ದುಡ್ಡಿಸ್ಕೊಬಂದು ನಾನು ದುಡ್ಡು ಖರ್ಚು ಮಾಡ್ತಿದ್ರೆ ಹೇಳ್ಬೋದು ಬೇರೆಯವ್ರ ಹತ್ರ ಅಂತ. ದುಡಿತಿರೋದು ನಾನು, ದುಡಿತಿರೋದು ನನ್ನ ಗಂಡ ಮತ್ತು ನಾನು, ಹಾಗೆ ನಾನು ನೋಡ್ಕೋತಿರೋದು ನನ್ನ ಸಂಸಾರ, ನನ್ನ ಮನೆ, ನನ್ನ ಮಕ್ಕಳು ಅಂತ. ನಾವು ಇಷ್ಟರಲ್ಲೇ ಹ್ಯಾಪಿಯಾಗಿದ್ದೀವಿ, ಖುಷಿಯಾಗಿದ್ದೀವಿ. ನಿನಗೆ ನೋಡಿ ಏನು ಹೊಟ್ಟೆ ಉರಿತಾ ಇದೆ ಅಥವಾ ಏನು ಉರಿತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ದಿನ ರ್ಯಾಶಾಗಿ ಮಾತಾಡಬಾರ್ದು ಮೀಡಿಯಾ ಮುಂದೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಜಾಸ್ತಿ ಆ್ಯಂಗ್ರಿಯಾಗಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಸುಮ್ಮನಿದ್ದೆ. ನಿನ್ನಂಥ ಥರ್ಡ್ ಕ್ಲಾಸ್ಗಳು ಈ ಥರ ಎಲ್ಲ ಕಮೆಂಟ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೂ ನನ್ನ ಕೈಲಾಗಲ್ಲ, ಆ್ಯಂಡ್ ನಿನ್ನಂಥ ಜನದ ಹತ್ರ ಮಾತು ಕೇಳೋ ಅವಶ್ಯಕತೆಯೂ ನನಗಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮಪ್ಪ ಅಮ್ಮ ಆಗಲಿ ಅಥವಾ ನಿನ್ನ ಗಂಡ ಆಗಲಿ ಅಥವಾ ನಿನ್ನ ಮಕ್ಕಳಾಗಲಿ ಇಷ್ಟು ಜನದಲ್ಲಿ ಯಾರಿದಾರೋ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ನಿನ್ನ ಹತ್ರನೇ ಆಗಲಿ ದುಡ್ಡು ಇಸ್ಕೊಬಂದು ನಾನೇನು ಖರ್ಚು ಮಾಡ್ತಿಲ್ಲ. ನಾವು ದುಡಿತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ನಾವು ಖರ್ಚು ಮಾಡ್ತೀವಿ, ನಾವು ಶೋಕಿ ಮಾಡ್ತೀವಿ, ನಮ್ಮ ದುಡ್ಡಲ್ಲಿ ನಾವು ಶೋಕಿ ಮಾಡ್ತಿದ್ದೀವಿ. ಕಂಡೋರ ಮನೆ ಹಾಳು ಮಾಡಿ ಅಥವಾ ಇನ್ನೊಬ್ರದ್ದು ಜೀವನ ಹಾಳು ಮಾಡ್ಕೊಂಡು ನಾವೇನು ದುಡ್ಡು ಸಂಪಾದನೆ ಮಾಡಿಕೊಂಡು ಇದು ಮಾಡ್ತಾ ಇಲ್ವಲ್ಲ, ಅಂದರೆ ಜೀವನ ಮಾಡ್ತಾ ಇಲ್ವಲ್ಲ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊ. ಆ್ಯಂಡ್ ಮತ್ತು ಈ ಥರ ಎಲ್ಲ ಸೇವ್ ಮಾಡ್ಬೋದಲ್ಲ, ಏನು ತಿನ್ನೋದು ಬೇಡವಾ, ಹಂಗಾದ್ರೆ ಏನೋ ತೊಗೊಳೋದು ಬೇಡವಾ. ಆ್ಯಂಡ್ ನಾನು ಇದನ್ನು ನಿನ್ನ ಹತ್ರ ಪರ್ಮಿಷನ್ ಕೇಳೋ ಅವಶ್ಯಕತೆ ನನಗಿಲ್ಲ, ನನಗೆ ಗೊತ್ತು ನಾನು ಹೆಂಗಿರಬೇಕು ಅಂತ.
ನನಗೆ ಗೊತ್ತು ನಾನು ಎಲ್ಲಿ ದುಡ್ಡು ಖರ್ಚು ಮಾಡಬೇಕು, ಎಲ್ಲಿ ದುಡ್ಡನ್ನ ಉಳಿಸ್ಕೊಬೇಕು ಅಂತ ನನಗೆ ಗೊತ್ತು. ಸೊ ನಾನು ಮಾಡೋದು ನನಗೆ ಗೊತ್ತು. ನೋಡೋಕೆ ಪೇಷಂಟ್ ಥರ ಇದೆಯಾ ಅಂತ ಕೇಳ್ತೀಯಲ್ಲ, ನೀನೇನಾದರೂ ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀಯಾ? ಇಲ್ಲ ತಾನೇ, ನಾನು ಹೆಂಗಾದರೂ ಇರ್ತೀನಿ. ನಾನು ನನಗೆ ಹೆಂಗೆ ಬೇಕೋ ನಾನು ಹಂಗೆ ಇರ್ತೀನಿ. ನಾನು ಪೇಷಂಟ್ ಥರ ಇರ್ತೀನೋ ಡುಮ್ಮುಕರ ಇರ್ತೀನೋ, ಇಷ್ಟ ಇದ್ದರೆ ನೋಡು, ಇಲ್ಲ ಬೇರೆ ಚಾನಲ್ನ ಹೋಗಿ ನೋಡು. ನನ್ನ ಚಾನಲ್ನ ನೀನು ನೋಡೋಕ್ಕೆ ಹೋಗಬೇಡ, ಓಕೆನಾ? ನಿನ್ನಂಥ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರೋರು ನನ್ನ ವಿಡಿಯೋ ನೋಡಿದ್ರೆ ಹೀಗೇ ನಾನು ರಿಪ್ಲೈ ಮಾಡೋದು, ಓಕೆನಾ? ಇಷ್ಟ ನಾನು ಹೇಳೋದಕ್ಕೆ ಸಾಧ್ಯ. ನಿನ್ನಂಥ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರೋ ಜನ ನನ್ನ ವಿಡಿಯೋ ನೋಡೋದೇ ಬೇಡ ಅಂತಲೇ ನಾನು ಹೇಳ್ತೀನಿ, ಓಕೆನಾ? ಮತ್ತು ಇನ್ನೊಂದೇನು ಅಂತಂದರೆ, ನಾನು ಇರೋದೇ ನಿಮಗೆ, ನಿನಗೆ ಇಷ್ಟ ಆಯ್ತಾ ವಿಡಿಯೋ ನೋಡು, ಕಷ್ಟ ಆಯ್ತಾ ನನ್ನ ಚಾನಲ್ನ ನೀವು ಓಪನ್ ಮಾಡು ಕೂಡ ನೋಡಬೇಡ, ಓಕೆನಾ? ಇಷ್ಟೇ ನಾನು ಹೇಳೋದು. ಅದು ಬಿಟ್ಟರೆ ಏನು ಸ್ಕಿನ್ ಕೇರ್ ಅಲ್ಲೇ ನನ್ನ ಇಷ್ಟ, ನನ್ನ ಸ್ಕಿನ್ನು, ನನ್ನ ದುಡ್ಡು, ನನ್ನ ಇಷ್ಟ. ನಾನು ಹೆಂಗಾದರೂ ನನ್ನ ಸಣ್ಣನಾದ್ರೂ ಇರ್ತೀನಿ, ದಪ್ಪನಾದ್ರೂ ಇರ್ತೀನಿ, ಅದು ನನಗೆ ಬಿಟ್ಟಿರೋದು. ನನ್ನ ದುಡ್ಡು, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟು, ನನ್ನ ಚರ್ಮ, ನಾನು ಹೆಂಗೆ ಬೇಕಾದರೂ ಹಾಕೋತೀನಿ. ಕೇಳಕ್ಕೆ ಯಾವಳು ಅಷ್ಟೇ, ಓಕೆನಾ? ತಡಿ ಚಿನ್ನ, ಆಮೇಲೆ ಅಲ್ಲಿ ಹೋಗಿ ಮಗನೇ, ಅಲ್ಲಿ ಹೋಗ್ಬೇಕು. ಹಾಗೆ ನಾವು ದುಡಿದು ನಮ್ಮ ಮನೆಯ ನೋಡ್ಕೋತಾ ಇದ್ದೀವಿ, ನನ್ನ ಮಕ್ಕಳು ನೋಡ್ಕೋತಾ ಇದ್ದೀವಿ, ಆ್ಯಂಡ್ ನನಗಿಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತ ಕಮೆಂಟ್ ಮಾಡಿದ್ದೆಲ್ಲ. ಹೌದು, ನನಗಿರೋದು ಇಬ್ಬರು ಹೆಣ್ಮಕ್ಳು, ಅವ್ರ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತಾಯಿದ್ವಿ. ನೀನು ಮೊದಲು ನಿನ್ನ ಮನೆಯದನ್ನು ನೀನು ನೋಡ್ಕೊ, ಓಕೆನಾ? ನಿನ್ನ ಮನೆಯದನ್ನು ನೀನು ನೋಡಿಕೊಂಡು ನಿನ್ನ ಮನೆಯಲ್ಲಿರೋ ತೂತನೇ ಫಸ್ಟ್ ಮುಚ್ಕೋ, ಆಮೇಲೆ ಕಂಡವ್ರ ಮನೆ ತೂತ ಮುಚ್ಚೋಕೆ ಬರುವಂತೆ, ಓಕೆನಾ? ನನ್ನ ಮಕ್ಕಳಿಗೆ ನಾನು ಏನು ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ತಾಯಿದ್ದೀನಿ. ನಿನ್ನಂಥವ್ರ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇವಾಗ ಮಕ್ಕಳಿರುತ್ತೆ ನಮಗೆ ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಮಗೆ ಗೊತ್ತಿರಲ್ವಾ? ಮೊದಲು ಒಂದು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿ ಮಾತಾಡು. ಹಾಗೆ ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಮುಂಚೆ ಫಸ್ಟು ನೀನು ಕಮೆಂಟ್ ಮಾಡೋಕ್ಕೂ ಮುಂಚೆ ಫಸ್ಟು ನೀನು ಮನುಷ್ಯಳಾಗು, ಫಸ್ಟು ಇದನ್ನೇ ಹೇಳೋಕ್ಕೆ ಸಾಧ್ಯ. ಮೊದಲು ಮನುಷ್ಯಳಾಗಿ ಆಮೇಲೆ ಇನ್ನೊಬ್ಬರಿಗೆ ಕಮೆಂಟ್ ಮಾಡುವಂತೆ, ಓಕೆನಾ? ಈ ಥರ ನೀನು ಮನುಷ್ಯಳೇ ಅಲ್ಲ ಅನಿಸುತ್ತೆ, ಮೇ ಬಿ ಅದಕ್ಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇರೋದು ನನಗೆ. ಅದು ಅಂದರೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂತಂದರೆ ಅಮಿತಾಸ್ ವ್ಲಾಗ್ ಅಂತ. ನಾನು ಆ ಕಮೆಂಟ್ ಬಂದಾಗ ಪಟ್ಟಂತ ಯೂಟ್ಯೂಬಿಗೆ ಹೋಗಿ ಅವ್ರ ಚಾನಲ್ನ ಚೆಕ್ ಮಾಡಿ ನೋಡಿದೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವಾಗ ಅನ್ನಿಸ್ತು ಇನ್ನೆಂಥ ಕೀಳರಿಮೆ ಇರೋವಂಥ ಯೂಟ್ಯೂಬರ್ಸ್ ಕೂಡ ಇರ್ತಾರಲ್ವ ಅಂತ ಅನ್ನಿಸ್ತು. ಅವ್ರದ್ದು ಒಂದು ಚಾನಲ್ ಇಟ್ಕೊಂಡು ಅವರು ಯೂಟ್ಯೂಬ್ ಮಾಡೋರಂಥವ್ರೇ ಆಗಿ ಅವ್ರು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೇನು ನಿಜವಾಗ್ಲೂ ಹೇಳ್ತಿದ್ದೀನಿ, ಸೆನ್ಸ್ ಅನ್ನೋದಕ್ಕಿಂತ ಮಾನವೀಯತೆನೇ ಇರಲ್ಲ, ಇದೇ ಸತ್ಯ. ಅವರಿಗೆ ಮಾನವೀಯತೆ ಆಗಲಿ ಅಥವಾ ಮನುಷ್ಯರೇ ಆಗಿರಲ್ಲ, ಅವರು ಪರಿಜ್ಞಾನನೇ ಇರಲ್ಲ ತಲೆಯಲ್ಲಿ, ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅವ್ರು ಏನಂತ ಕಮೆಂಟ್ ಮಾಡಿದರೆ ಅದೇ ವಿಡಿಯೋಗೆ, ನಾನು ಇದರಿಂದ ಜಿಯೋ ಮಾರ್ಟಿಂದ ಐಟಮ್ ತರಿಸಿದ್ದೆ ಅಂತ ಹೇಳಿದ್ರೆ ಅದೇ ವಿಡಿಯೋಗೆ ಅವ್ರೇನಂತ ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಅದೇ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತೀರಾ, ಈ ಥರ ಎಲ್ಲ ತರಿಸ್ಕೊಂಡು ಇದು ಮಾಡ್ತಿರಲ್ಲ, ಬೇರೆ ಯಾರೋ ಯೂಟ್ಯೂಬರ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ಥರ. ಹೌದು, ಜೀವನದಲ್ಲಿ ಒಂದ್ಸಲ ನೋಡಬೇಕು ಹೆಂಗಿರುತ್ತೆ ಏನು ಅಂತ ನಾವು ತರಿಸಿ ಅದಕ್ಕೋಸ್ಕರ ತರಿಸಿ ಟ್ರೈ ಮಾಡಿದೆ. ಹ್ಞೂ, ಬರ್ತೀನಿರು, ಅಲ್ಲಿ ತೂಗೋಗು ಪಾಪುನ, ನಡಿ ತೂಗೋಗು, ಬರ್ತೀನಿ, ಹೋಗು ಹೋಗು ಚಿನ್ನು. ಹಾಗೆ ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಈ ಸಮಾಜದಲ್ಲಿ ಗಂಡು ಹೆಣ್ಮಗು ಅಂತ ನಿಮ್ಮಂಥ ಪಾರ್ಶಾಲಿಟಿ ಮಾಡೋ ಜನರಿಂದನೇ ಇನ್ನೂ ಈ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇನ್ನೂ ಸಮಾಜದಲ್ಲಿ ಹೋಗಿಲ್ಲ. ಮೊದಲು ನಿಮ್ಮಂಥವ್ರು ಕಮ್ಮಿ ಆದರೆ ಪ್ರಪಂಚದಲ್ಲಿ ಗಂಡು ಹೆಣ್ಣು ಅಂತ ಗಂಡನ್ನ ದೊಡ್ಡದಾಗಿ ನೋಡೋದು, ಹೆಣ್ಣನ್ನು ಕೀಳಾಗಿ ನೋಡೋದು, ಇಂಥ ಜನಗಳು ನಿಮ್ಮಂಥ ಜನಗಳು ಕಮ್ಮಿ ಆದ್ರೇ ಎಲ್ಲರೂ ಸಮ ಅನ್ನೋ ಥರನೇ ಪ್ರಪಂಚ ನಡ್ಕೊಂಡು ಹೋಗುತ್ತೆ. ನಿಮ್ಮಂಥವ್ರಿದ್ರೆ ಇನ್ನೂ 10 ವರ್ಷ 100 ವರ್ಷ ಆದರೂ ಗಂಡನ ಈ ಲೆವೆಲಲ್ಲಿ ಹೆಣ್ಮಕ್ಳನ್ನ ಈ ಲೆವೆಲಲ್ಲಿ ನೋಡೋಂಥ ಜನ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲನೂ ತರಿಸ್ಬಿಟ್ಟು ನೋಡಬೇಕು. ಇವಾಗ ನಾನು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿ ಏನಾದ್ರು ತರಿಸ್ಕೊಂಡು ತಿಂದ್ರೆ ತಾನೇ ಸ್ವಿಗ್ಗಿಲಿ ಹಿಂಗಿರುತ್ತೆ ಐಟಮು ಅಂತ ಗೊತ್ತಾಗೋದು. ಬಟ್ಟೆ ಆದರೂ ಅಷ್ಟೇ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಥರ ಇರುತ್ತೆ ಅಂತ ನಾನು ಇನ್ನೊಬ್ರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾನು ಹೆಂಗೆ ಹೇಳೋಕ್ಕೆ ಸಾಧ್ಯ? ನಾನು ಇರೋದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅಂದಮೇಲೆ ಎಲ್ಲದನ್ನು ಟ್ರೈ ಮಾಡಬೇಕಪ್ಪ ಅಲ್ವಾ? ಇವಾಗ ಆನ್ಲೈನಿಂದ ಬಟ್ಟೆ ತರಿಸೋದಾಗಿರ್ಬೋದು, ಫುಡ್ ತರಿಸೋದಾಗಿರ್ಬೋದು, ಈ ಥರ ತರಕಾರಿ ನಾನು ಯಾವತ್ತೂ ತರಿಸಿರಲಿಲ್ಲ, ಸೊ ತರಿಸ್ ನೋಡಿದೆ. ಅದು ಅಲ್ಲದೆ ಅದೇ ಟೈಮಲ್ಲಿ ಅದು ಹಿಂಗೆ ಹುಷಾರಿರಲಿಲ್ಲ, ಸೊ ಎಳ್ನೀರು ಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಆರ್ಡ್ರ್ ಮಾಡಿದ್ದು ಅಂತ ನಾನು ಅವಾಗ್ಲೂ ಹೇಳಿದ್ದೀನಿ. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ದಲೆ ನೋಡ್ದಲೆ ಅರ್ಧಂಬರ್ಧ ವೀಡಿಯೋ ನೋಡಿ ತಲೆಕೆಟ್ಟಂಗೆ ಕಮೆಂಟ್ ಮಾಡಿ ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಫಸ್ಟೇ ಹೇಳ್ತಿದ್ದೀನಿ, ನನಗೆ ಯಾರೂ ಬ್ಯಾಡ್ ಕಮೆಂಟ್ ಮಾಡೋದಿದ್ರೆ ನನ್ನ ಚಾನಲಲ್ಲಿ ವೀಡಿಯೋಸ್ನೇ ನೋಡಬೇಡಿ. ನೀವು ಫಸ್ಟೇ ನನಗೆ ಜಾಸ್ತಿ ವ್ಯೂಸ್ ಇಲ್ಲ ಅಂತಂದರೆ ನೀವೊಬ್ಬರು ನನ್ನ ವೀಡಿಯೋ ನೋಡಲಿಲ್ಲ ಅಂತಂದರೆ ನನಗೇನು ವ್ಯೂಸ್ ಕಮ್ಮಿ ಆಗಿದೆಯೇನೋ ಫೀಲೇ ಆಗಲ್ಲ, ಗೊತ್ತಾಯ್ತಾ? ಒಳ್ಳೆ ಮನಸ್ಸಿರೋ ಒಂದು 10 ಜನ ನನ್ನ ವೀಡಿಯೋ ನೋಡಿದ್ರು ನನಗೆ ಖುಷಿನೇ. ನಿಮ್ಮಂಥ
ಮೆಂಟಾಲಿಟಿ ಇರೋರು ನನ್ನ ಚಾನಲ್ನ ನೋಡೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಸೊ ಇನ್ನೊಬ್ಬರಿಗೆ ಕಮೆಂಟ್ ಮಾಡೋದಕ್ಕೂ ಮುಂಚೆ ಒಬ್ಬರಿಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು. ನಿಮ್ಮ ಕೈಲಿ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋ ಶಕ್ತಿನೇ ಇಲ್ವಾ? ಬೇಡ, ನೆಗೆಟಿವಿಟಿ ಅಂತೂ ಸ್ಪ್ರೆಡ್ ಮಾಡಿಬಿಡಿ. ಒಬ್ಬರನ್ನ ಎನ್ಕರೇಜ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಅದು ಬಿಟ್ಟು ಈ ಥರ ಕಮೆಂಟ್ ಮಾಡಿ ಡಿಮೋಟಿವೇಟ್ ಆಗ್ತೀನಿ ನಾನು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಖಂಡಿತ ನಿಮ್ಮ ಶುದ್ಧ ಮುಟ್ಟಾಳ್ತನ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳ್ತಿರೋದು, ನನಗೆ ಯಾರು ಈ ಥರ ಕಮೆಂಟ್ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಮಾಡೋದಿದೆ ಕಮೆಂಟೇ ಮಾಡಬೇಕು. ಹೇಳೋದಕ್ಕೆ ಒಂದು ರೀತಿ ಇರುತ್ತೆ, ಹಿಂಗಲ್ಲ ಹಿಂಗೆ ಅಂತ. ಅವು ನೀನು ನೋಡೋದಕ್ಕೆ ಒಳ್ಳೆ ಪೇಷಂಟ್ ಥರ ಇದೆಯಾ, ಮೊದಲು ದತ್ತಿನದಪ್ಪ ಅವು ಆಮೇಲೆ ಸ್ಕಿನ್ ಕೇರ್ ಮಾಡುವಂತೆ. ನಿನಗೇನವ್ವ, ನಾನು ಹೆಂಗಿದೆ, ನಿನಗೇನು? ನನ್ನನ್ನು ನಮ್ಮನೇಲಿ ಎಕ್ಸೆಪ್ಟ್ ಮಾಡಿದ್ದಾರೆ, ನಾನು ಹೆಂಗಿದ್ದೀನಿ ಏನು ಅಂತ ನನಗೆ ನಮ್ಮ ಯಜಮಾನರೇ ನನಗೆ ಒಂದು ಮಾತು ಹೇಳಲ್ಲ, ನೀನು ಹಾಗೆ ಹೀಗೆ ಅಂತ. ಅಥವಾ ನಮ್ಮ ಅಮ್ಮನೇ ನನಗೆ ಒಂದು ಮಾತು ಹೇಳಲ್ಲ. ಟೋಟಲ್ ನಮ್ಮ ಫ್ಯಾಮಿಲಿಯಲ್ಲೇ ಯಾರೂ ಏನು ಅನ್ನಲ್ಲ. ನನ್ನ ಹೆಂಗೆ ಹಂಗಿದೆಯಾ ಹಿಂಗಿದೆಯಾ ಅಂತ ನನ್ನ ಬಾಡಿಗೆ ನಾನು ಕರೆಕ್ಟಾಗಿದ್ದೀನಮ್ಮ, ಮೊದಲು ನಿನ್ನ ಬಾಡಿ ನೋಡ್ಕೊ, ಓಕೆನಾ? ಅದು ಬಿಟ್ಟು ಅಮ್ಮನ ಗಾರೆ ಕೆಲಸ ಮುಂಚೆಯಿಂದನೂ ಅವ್ರು ಗಾರೆ ಕೆಲಸ ಮಾಡ್ಕೊಂಬಂದಿದ್ರು. ಅವರು ನನ್ನ ಅಮ್ಮ ನಮ್ಮ ಅಮ್ಮನ ಮದುವೆ ಆದಮೇಲೆ ನಾನು ಹುಟ್ಟಿದ ಮೇಲಿಂದನೂ ಅವ್ರು ಗಾರೆ ಕೆಲಸ ಮಾಡ್ತಿದ್ರು. ಸೊ ಅಮ್ಮ ಇಷ್ಟು ವರ್ಷನೂ ಮಾಡ್ತಿದ್ರು. ಇವಾಗ ನಾನು ಚೆನ್ನಾಗಿ ಸ್ಟೇಬಲ್ ಆಗಿದ್ದೀನಿ, ಅದಕ್ಕೋಸ್ಕರ ನಮ್ಮ ಅಮ್ಮನ ಕರ್ಕೊಬಂದು ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ. ಇಷ್ಟು ವರ್ಷ ಅವ್ರು ಕಷ್ಟಪಟ್ಟಿದ್ದಾರೆ, ಇನ್ಮೇಲೆ ಆ ಕಷ್ಟಪಡೋದನ್ನು ಬೇಡ ಅಂತ ಅಂದ್ಕೊಂಡು ನಾನು ನಮ್ಮ ಅಮ್ಮನ ನನ್ನ ಜೊತೆ ಇಟ್ಕೊಂಡಿದ್ದೀನಿ. ಹಿಂಗೇನಮ್ಮ ಊರಿ ಅಲ್ವಾ, ನಮ್ಮ ಅಮ್ಮನ ಸಾಕೋದು ಅಥವಾ ನಮ್ಮಮ್ಮ ಇಷ್ಟು ವರ್ಷ ನನ್ನನ್ನು ಕಷ್ಟಪಡಿಸಾಕಿದ್ಕೆ ಇನ್ಮೇಲೆ ನಾನು ಅವ್ರನ್ನ ಹೆಂಗೆ ನೋಡ್ಕೊಬೇಕು, ನನ್ನ ಗಂಡನ ಹೆಂಗೆ ನೋಡ್ಕೋಬೇಕು, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಎಲ್ಲ ಗೊತ್ತಿರೋದಕ್ಕೆ ಒಂದು ಜೀವನದಲ್ಲಿ ನಾನು ನನ್ನ ಗಂಡ ನನ್ನ ಮಕ್ಕಳು ನಮ್ಮಮ್ಮ ನನ್ನ ಸಂಸಾರ ಅಂತ ತೂಗಿಸ್ಕೊಂಡು ಹೋಗ್ತಿರೋದು. ನಿನ್ನಂಥ ತಲೆಕೆಟ್ಟವ್ರ ಹತ್ರ ಎಲ್ಲ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇನ್ನೊಬ್ರಿಗೆ ಕಮೆಂಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡು ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನೀವೆಲ್ಲರೂ ನನಗೆ ಕಮೆಂಟ್ ಮಾಡ್ಬೋದು, ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ಎಲ್ಲ. ಅವ್ರು ಮಾಡಿರೋ ಕಮೆಂಟು ನನ್ನ ಮನಸ್ಸಿಗೆ ತುಂಬ ಕೆಡದಾಗಿ ನಾಟಿದೆ ಅಂತಲೇ ಹೇಳ್ಬೋದು. ನಾಟಿದೆ ಅನ್ನೋದಕ್ಕಿಂತ ಈ ಥರ್ಡ್ ಕ್ಲಾಸ್ ಕಮೆಂಟ್ಗಳಿಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳೋಲ್ಲ. ಬಟ್ ನಿಜವಾಗ್ಲೂ ಬೇಜಾರಾಯಿತು ಆ ಕಮೆಂಟ್ ನೋಡಿ. ಆ ಬೇಜಾರನ್ನು ಹೊರ ಹಾಕೋದು ಹೆಂಗೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಹೆಂಗೆ ಥರ್ಡ್ ಕ್ಲಾಸ್ ಥರ ಕಮೆಂಟ್ ಮಾಡ್ತಾರೆ, ಸೊ ಅದಕ್ಕೆ ನಾನು ಈ ಥರ ರ್ಯಾಶಾಗಿ ಆನ್ಸರ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಆನ್ಸರ್ ಮಾಡಿದ್ದೀನಿ. ಇದಕ್ಕೆ ನೀವೆಲ್ಲರೂ ಏನಂತ ಕಮೆಂಟ್ ಮಾಡ್ತಿರೋ ಏನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಮಗೆ ಕೆಟ್ಟದಾಗಿ ಅಂತ ಅನ್ಸಿದ್ರೆ ನೀವು ಹಾಗೆ ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ಬಟ್ ನನಗೆ ಇದು ಅನ್ನಿಸ್ತು. ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಯಾರ್ದು ಸಂಸಾರ ಹೊಡೆದಾಗಲಿ ಅಥವಾ ಇನ್ನೊಬ್ರು ಜೀವನ ಹಾಳು ಮಾಡಾಗಲಿ ದುಡಿತಾ ಇಲ್ಲ, ನಾವು ಆಗಲಿ ಅಥವಾ ನಮ್ಮ ಮನೇಲಿ ಯಾರೇ ಆಗಲಿ, ಎಲ್ಲರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಂದೊಂದು ರೂಪಾಯಿ ಅರ್ನ್ ಮಾಡಿದ್ರು. ನಾನು ಯೂಟ್ಯೂಬಿಂದ ಇದುವರೆಗೂ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ ಬಿಡಿ. ನಾವು ಕಷ್ಟಪಟ್ಟು ದುಡ್ದು ದುಡಿತಾ ಇರೋದು, ಅದ್ರಲ್ಲಿ 1 ರೂಪಾಯಿ ದುಡ್ಡು ಇನ್ನೊಬ್ರನ್ನ ಹಾಳು ಮಾಡೋಂತೂ ನಾವು ದುಡ್ದಿಲ್ಲ. ಒಬ್ಬರ ಹತ್ರ ಶಭಾಷ್ ಅಂತ ಅನ್ನಿಸ್ಕೊಂಡ್ರೇ ನಾವು ದುಡ್ದು ಇದುವರೆಗೂ ನಾವು ಅಲ್ಪ ತೃಪ್ತರು ಅಂತ ಅಂತಾರಲ್ಲ, ಹಾಗೆ ನಾವು ಸ್ವಲ್ಪನೇ ದುಡಿದ್ರು ಅದನ್ನು ನೆಮ್ಮದಿಯಿಂದ ತಿಂತೀವಿ. ಯಾಕೇಳಿ ನಾವು ಯಾರ ಜೀವನನೂ ಹಾಳು ಮಾಡಿರೋಲ್ಲ ಅಥವಾ ಯಾರನ್ನು ಯಾರಿಗೂ ಹರ್ಟ್ ಮಾಡಿ ನಾವು ದುಡ್ಡನ್ನ ದುಡ್ದಿರಲ್ಲ, ಓಕೆನಾ? ಅದಕ್ಕೋಸ್ಕರನೇ ನಾವು ಅದರಿಂದನೇ ಖುಷಿಯಾಗಿರೋವಂಥದ್ದು. ನಮಗೆ ಹೆಂಗೆ ಬೇಕೋ ನಮ್ಮ ಜೀವನ ಅಪ್ಪ, ನಾವು ದುಡಿತಿದ್ದೀವಿ, ನಮ್ಮ ಜೀವನ, ನಮ್ಮ ದುಡ್ಡು, ನಮ್ಮ ಇಷ್ಟ, ನಮ್ಮ ಲೈಫು, ಓಕೆನಾ? ಇನ್ನೊಬ್ರಿಗೋಸ್ಕರ ನಾವು ಚೇಂಜ್ ಆಗೋದಕ್ಕಾಗಲ್ಲ. ಸೊ ಇದನ್ನು ಹೇಳಬೇಕಿತ್ತು. ನಿಮಗೇನು ಅನ್ನಿಸ್ತು ಏನು ಅಂತ ನಮಗೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.